ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೇ ವಂದನೆ, ಇಸುವೇ ಆರಾಧನೆ, ಇಸುವೇ ಮಹಿಮೆ, ಇಸುವೇ ಕೃತಜ್ಞತೆ, ಇಸುವೇ ಕೃತಜ್ಞತೆ, ಇಸುವೇ ಸ್ತೋತ್ರ. ಅಪ ತಂದೆಯೇ ಸ್ತೋತ್ರ, ಅಪ ತಂದೆಯೇ ಸ್ತೋತ್ರ. ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ, 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 ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಮಹಿಮೆ, ಪವಿತ್ರ ಆತ್ಮರೇ ಕೃತಜ್ಞತೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಮೇಲೆ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಮೇಲೆ ಇಳಿದು ಬನ್ನಿರಿ, ನಮ್ಮ ಮೇಲೆ ಇಳಿದು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. 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 ಓ ಪವಿತ್ರ ಆತ್ಮರೇ ನನ್ನಲ್ಲಿ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಸತ್ಯದ ಪಥದಲ್ಲಿ ನನ್ನನ್ನು ನಡೆಸಿರಿ. ಓ ಪವಿತ್ರ ಆತ್ಮರೇ ನನ್ನ ಬಾಳನ್ನು ಬೆಳಗಿರಿ. ಓ ಪವಿತ್ರ ಆತ್ಮರೇ ನನ್ನ ಜೀವನವನ್ನು ಬೆಳಗಿರಿ.
ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ದೃಢಪಡಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಈ ಸುಂದರವಾದ ಬೆಳಗಿನ ಜಾವವನ್ನು ನೀವು ನಮಗೆ ದಾನವಾಗಿ ದಯಪಾಲಿಸಿದ್ದೀರಿ. ಈ ದಾನದ ದಿನದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇವೆ ಸ್ವಾಮಿ. ಯೇಸುವೆ, ನಿರ್ಭಾಗ್ಯವಂತರಾದ ನಮ್ಮನ್ನು ಭಾಗ್ಯವಂತರನ್ನಾಗಿಸಿ, ಯಾರಿಗೂ ಬೇಡವೆಂದು ಬಿಸಾಡಲ್ಪಟ್ಟಂತಹ ನಮ್ಮನ್ನು ಈ ಬೆಳಗಿನ ಸುಪ್ರಭಾತದಲ್ಲಿಯೇ ನಿಮ್ಮ ಮುಂದೆ ಕರೆದುಕೊಂಡಿದ್ದೀರಿ. ನಾವು ಪಾಪಿಗಳು ಬಲಹೀನರಾಗಿದ್ದರೂ ಸಹ ನಿಮ್ಮ ಕರೆಯ ನಿಮಿತ್ತವಾಗಿ ನಮ್ಮನ್ನು ಆಶೀರ್ವದಿಸಿ ಕೃತಾರ್ಥರನ್ನಾಗಿ ಮಾರ್ಪಡಿಸಿ ನಿಮ್ಮ ಮುಂದೆ ಕುಳಿತು ನಿಮ್ಮನ್ನು ಆರಾಧಿಸುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ. ಅದೆಂತಹ ಭಾಗ್ಯ ಸ್ವಾಮಿ. ಎಷ್ಟೋ ಜನರು ಪ್ರಾರ್ಥಿಸಲು ಸಾಧ್ಯವಾಗದೇ ಇದ್ದಾರೆ, ಇನ್ನೆಷ್ಟೋ ಜನರು ಪ್ರಾರ್ಥಿಸಿದರೂ ಪ್ರಾರ್ಥನೆಗೆ ಸರಿಯಾದ ಸಮಯವನ್ನು ಕೊಡದೇ ಇದ್ದಾರೆ. ಆದರೆ ನಾವಾದರೂ ಪ್ರಾರ್ಥನೆ ಪ್ರಾರ್ಥನೆ ಎಂದು ಹೇಳುತ್ತಾ ಸ್ವಾಮಿ ಕೇವಲ ಒಂದು ದಿನಕ್ಕಾಗಿ ಅಲ್ಲದೆ ಕಾಲಾನುಕಾಲಕ್ಕಾಗಿ ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ನೀವು ನಮಗೆ ಕರೆ ಕೊಟ್ಟಿದ್ದೀರಿ. ಇದು ನಮ್ಮೊಳಗೆ ನೀವು ಕೊಟ್ಟಿರುವಂತಹ ಒಂದು ಒಳ್ಳೆಯ ಮನಸ್ಸಾಗಿದೆ ಸ್ವಾಮಿ, ಒಂದು ಒಳ್ಳೆಯ ಹೃದಯವಾಗಿದೆ ಸ್ವಾಮಿ. ನನ್ನೀ ಆಲಯ ಪ್ರಾರ್ಥನಾಲಯ ಎಂದು ಹೇಳಿದ್ದೀರಿ ರಾಜ. ನಿಮ್ಮ ದೇಹಗಳು ದೇವಾಲಯ ಎಂದು ಹೇಳಿದ್ದೀರಿ ರಾಜ. ಈಗ ಸ್ವಾಮಿ, ನಮ್ಮ ದೇವಾಲಯದಲ್ಲಿ ನಾವು ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ದೇವಾಲಯದಲ್ಲಿ ಆಗಮಿಸುವಂತಹ ವಾಸಿಸುವಂತಹ ದೇವರು ನೀವಾಗಿದ್ದೀರಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಸ್ವಾಮಿ ನಿಮ್ಮನ್ನು ಸ್ಮರಿಸುತ್ತಾ ಕುಳಿತುಕೊಳ್ಳುವಂತೆ ನೀವು ಕರೆ ಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಈ ದಿನದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಒಳ್ಳೆಯ ಮನಸ್ಸುಳ್ಳವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಎಂದು ನೀವು ಈ ಲೋಕದಲ್ಲಿ ಜನಿಸಿದ ದಿನದಂದು ಆಕಾಶ ಮಂಡಲದಲ್ಲಿ ಕೇಳಿದ ಸ್ವರ್ಗೀಯ ಗಾನದ ವಾಕ್ಯವಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಈ ವಾಕ್ಯವು ಆಕಾಶದಲ್ಲಿ ಮಾರ್ದನಿಸುವಾಗ ಅದರ ಅನುಭವ ಕುರುಬರಿಗೆ ಹೇಗಿದ್ದಿರಬಹುದು ಸ್ವಾಮಿ, ಕೇಳಿದವರ ಕಿವಿಗೆ ಹೇಗಿದ್ದಿರಬಹುದು ಸ್ವಾಮಿ, ಎಷ್ಟು ಜನ ಕೇಳಿರಬಹುದು ಸ್ವಾಮಿ ಆ ಸ್ವರ್ಗೀಯ ಸಂದೇಶವನ್ನ. ಸ್ವಾಮಿ, ಈ ಜಗತ್ತಿನಲ್ಲಿ ಎಲ್ಲರೂ ನನಗೆ ಸಮಾಧಾನ ಇದೆ ಸಮಾಧಾನ ಇದೆ ಎಂದು ಹೇಳುತ್ತಾರೆ ಸ್ವಾಮಿ. ಹಣವಿದ್ದರೆ ಸಮಾಧಾನವಿಲ್ಲ, ಮನೆ ಇದ್ದರೆ ಸಮಾಧಾನವಿಲ್ಲ, ಆಸ್ತಿ ಇದ್ದರೆ ಸಮಾಧಾನವಿಲ್ಲ, ಕುಟುಂಬವಿದ್ದರೆ ಸಮಾಧಾನವಿಲ್ಲ ಸ್ವಾಮಿ. ಒಳ್ಳೆಯ ಮನಸ್ಸಿದ್ದರೆ ಮಾತ್ರವೇ ಸ್ವಾಮಿ ಸಮಾಧಾನ. ಹೌದು ರಾಜ, ಒಳ್ಳೆಯ ಮನಸ್ಸುಳ್ಳವರಿಗೆ ಮಾತ್ರವೇ ಸಮಾಧಾನ ರಾಜ. ಸ್ವಾಮಿ, ಈ ಒಳ್ಳೆಯ ಮನಸ್ಸುಳ್ಳವರು ಈ ಲೋಕದಲ್ಲಿದ್ದಾರೆ ಸ್ವಾಮಿ. ನೀವು ಅವರೆಲ್ಲರನ್ನು ಕರೆದಿದ್ದೀರಿ ಸ್ವಾಮಿ. ಆ ಒಳ್ಳೆಯವರ ನಿಮಿತ್ತವಾಗಿ ಇಂದು ಲೋಕದಲ್ಲಿ ಮಳೆಗಳು ಅವಶ್ಯಕತೆಗಳು ನಮಗೆ ಸಿಗುತ್ತಾ ಇದೆ ಸ್ವಾಮಿ. ಆ ಒಳ್ಳೆಯವರು ಮಾತ್ರವೇ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಸಾಧ್ಯವಾಗುತ್ತಾ ಇದೆ ಸ್ವಾಮಿ. ಆ ಒಳ್ಳೆಯವರು ಮಾತ್ರವೇ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಮುಂದೆ ಬರುವಂತಾಗಿದ್ದಾರೆ ಸ್ವಾಮಿ. ಆ ಒಳ್ಳೆಯವರಿಗೆ ಮಾತ್ರವೇ ದೈವ ಭಯವು ಪ್ರಕಟವಾಗುತ್ತಾ ಇದೆ ಸ್ವಾಮಿ. ಆ ಒಳ್ಳೆಯವರೊಂದಿಗೆ ಮಾತ್ರವೇ ಪವಿತ್ರ ಆತ್ಮರ ಚಲನೆಯಾಗುತ್ತಾ ಇದೆ ಸ್ವಾಮಿ. ಸ್ವಾಮಿ, ಆ ಸನ್ಮನಸ್ಸುಳ್ಳುವಂತಹ ಒಳ್ಳೆಯ ಮನಸ್ಸುಳ್ಳವರ ಮೇಲೆ ಕರುಣೆ ತೋರಿರಿ ರಾಜ. ಅವರ ಮೇಲೆ ಹೋರಾಟ ಮಾಡುವವರನ್ನ ದೂರ ಮಾಡಿರಿ ರಾಜ. ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ದೂರ ಮಾಡಿರಿ ರಾಜ. ಯೇಸುವೆ, ಆ ಒಳ್ಳೆತನದಲ್ಲಿರುವವರು ಸ್ವಾಮಿ ಅವರ ಮೇಲೆ ವಿಧಿಸುವಂತಹ ಸ್ವಾಮಿ ಅನ್ಯಾಯದ ವಿಧಿಗಳನ್ನ ದೂರ ಮಾಡಿರಿ ಸ್ವಾಮಿ ದೇವ. ಆ ಒಳ್ಳೆಯವರನ್ನು ಸ್ವಾಮಿ ನಾಶ ಮಾಡಲು ಯತ್ನಿಸುವವರ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ, ಒಳ್ಳೆತನದಲ್ಲಿರುವವರ ಮಾತುಗಳನ್ನು ಕೇಳುವುದು ಕಷ್ಟ, ಒಳ್ಳೆತನದಲ್ಲಿರುವವರು ಮಾತನಾಡುವುದು ಕಷ್ಟ. ಹೌದು ಸ್ವಾಮಿ ದೇವ, ಒಳ್ಳೆಯತನದಲ್ಲಿರುವವರು ಎಲ್ಲವನ್ನು ಸಹಿಸುತ್ತಾರೆ ಸ್ವಾಮಿ.
ಎಲ್ಲವನ್ನು ಸಹಿಸುತ್ತಾರೆ ಸ್ವಾಮಿ, ನಿಮ್ಮ ಮುಂದೆ ಕುಳಿತುಕೊಳ್ಳುತ್ತಾರೆ ಸ್ವಾಮಿ. ಆದರೆ ಅವರಿಗೆ ಯಾರ ಸಹಾಯವೂ ಇರುವುದಿಲ್ಲ ಸ್ವಾಮಿ, ನಿಮ್ಮ ಸಹಾಯ ಮಾತ್ರ ಅವರಿಗೆ ಇರುತ್ತದೆ ಸ್ವಾಮಿ. ಏಕೆಂದರೆ ಅವರು ನಿಮ್ಮನ್ನು ಮಾತ್ರ ನಂಬಿರುತ್ತಾರೆ, ನಿಮ್ಮನ್ನು ಮಾತ್ರ ಕರೆಯುತ್ತಿರುತ್ತಾರೆ, ನಿಮ್ಮಲ್ಲಿ ಮಾತ್ರ ಸ್ವಾಮಿ ಅವರು ಸ್ವಾಮಿ ಸಂಧಾನವನ್ನು ಮಾಡಿಕೊಂಡಿರುತ್ತಾರೆ ಸ್ವಾಮಿ. ಇರುವಾಗ ಆ ಒಳ್ಳೆಯತನದಲ್ಲಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಯೇಸುವೆ, ನೀವು ಜೀವಂತ ಕಾಲದಲ್ಲಿ ಈಗೋ ನಿಮ್ಮ ಮುಂದೆ ಶಿಷ್ಯರಿರುವಾಗ, ಶಿಷ್ಯರ ಮುಂದೆ ಮಕ್ಕಳಿರುವಾಗ, ಆ ಮಕ್ಕಳನ್ನು ಶಿಷ್ಯರು ಗದರಿಸುವಾಗ ನೀವು ಶಿಷ್ಯರನ್ನು ಹೇಳಿದರೆ ಆ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಲು ಬಿಡಿ, ಅವರಿಗೆ ಅಡ್ಡಿ ಮಾಡಬೇಡಿರಿ ಎಂಬುದಾಗಿ. ಹಾಗೆ ಎರಡನೆಯದಾಗಿ, ಒಂದು ಮಗುವನ್ನು ಎತ್ತುಕೊಂಡು ಯಾರು ಈ ಮಗುವಿನಂತೆ ಆಗುವವನು ಅವನು ಸ್ವರ್ಗರಾಜ್ಯ ಸೇರುವನು ಎಂಬುದಾಗಿ ಹೇಳಿದಿರಿ ಸ್ವಾಮಿ. ಏಕೆಂದರೆ ಒಂದು ಮಗುವು ಸ್ವಾಮಿ ನಿಷ್ಕಳಂಕವಾದದ್ದು ಸ್ವಾಮಿ. ಅದಕ್ಕೆ ಕಳ್ಳ, ಮೋಸಗಾರ, ವ್ಯಭಿಚಾರ, ಸುಳ್ಳುಗಾರ ಇದಾವುದು ಅದಕ್ಕೆ ಗೊತ್ತಿಲ್ಲ ಸ್ವಾಮಿ. ಸುಳ್ಳು, ಅನ್ಯಾಯ, ಅಕ್ರಮಗಳು ಯಾವುದು ಅವುಗಳಿಗೆ ಗೊತ್ತಿಲ್ಲ ಸ್ವಾಮಿ. ಅದು ಕಳ್ಳನನ್ನು ನೋಡುವಾಗಲೂ ನಗಾಡುತ್ತದೆ, ಪಾಪಿಯನ್ನು ನೋಡುವಾಗಲೂ ನಗಾಡುತ್ತದೆ ಸ್ವಾಮಿ, ಅವನು ದುಷ್ಟನನ್ನು ನೋಡುವಾಗಲೂ ನಗಾಡುತ್ತದೆ. ಯಾರು ಕರೆದರೂ ಸಹ ಅದು ಹೋಗುತ್ತದೆ ಸ್ವಾಮಿ. ಅದಕ್ಕೆ ಮಗುವಿಗೆ ಯಾರ ಬಗ್ಗೆ ಗೊತ್ತಿಲ್ಲ ಸ್ವಾಮಿ. ಅದಕ್ಕಾಗಿ ನಾವು ಆ ಮಕ್ಕಳಂತಾಗಬೇಕು. ಯಾರನ್ನು ನೋಡಿದರೂ ನಾವು ಪ್ರೀತಿಸಬೇಕು, ಯಾರನ್ನು ನೋಡಿದರೂ ನಾವು ಗೌರವಿಸಬೇಕೆಂಬುದನ್ನು ನೀವು ಕಲಿಸುತ್ತೀರಿ ರಾಜ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ, ಈ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ಒಳ್ಳೆಯತನದಲ್ಲಿ ಬದುಕುತ್ತಿರುವಂತಹ, ಒಳ್ಳೆಯತನದಲ್ಲಿ ಒಳ್ಳೆಯವರಾಗಿರುವಂತಹವರ ಮೇಲೆ ಕರುಣೆ ತೋರಿರಿ ರಾಜ. ಅವರಿಗೂ ಅವರ ಕುಟುಂಬಕ್ಕೂ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಅವರು ಮಾಡುವ ಸೇವಾ ಕಾರ್ಯಗಳಿಗೆ ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ಕರುಣೆ ತೋರಿ ರಾಜ. ಯೇಸುವೆ, ಒಳ್ಳೆಯ ಮನಸ್ಸುಳ್ಳ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸುವಾಗ, ಯೇಸುವೆ ನಾನು ಒಳ್ಳೆಯವನಾಗಿದ್ದೇನಾ ಅಥವಾ ಒಳ್ಳೆಯವಳಾಗಿದ್ದೇನಾ ಎಂಬುವಂತಹ ಪ್ರಶ್ನೆಗಳನ್ನ ನಾವಾಗಿ ಕೇಳಿಕೊಳ್ಳಬೇಕಾಗಿದೆ ಸ್ವಾಮಿ. ಹೌದು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆ ಮೂಲಕವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಲ್ಲಿ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ, ನೀನು ಆರಿಸಿಕೊಂಡಂತಹ ಈ ತಂಡದ ಅಂಗಾಂಗಗಳಲ್ಲಿ ಯಾರು ಒಳ್ಳೆಯವರು ಸ್ವಾಮಿ? ಸ್ವಾಮಿ, ಯಾರನ್ನು ನೋಡಿ ಒಳ್ಳೆಯವರು ಎಂದು ಹೇಳಲು ಸಾಧ್ಯ? ಅಥವಾ ನಾನು ಒಳ್ಳೆಯವನ, ಒಳ್ಳೆಯವಳ ಎಂಬ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಮೂಡಲಿ ಸ್ವಾಮಿ. ಹೌದು ಸ್ವಾಮಿ, ಯಾವಾಗ ನಮ್ಮಲ್ಲಿ ಆ ಪ್ರಶ್ನೆಯು ಮೂಡುತ್ತದೋ, ನಾನು ಒಳ್ಳೆಯವಳ, ಒಳ್ಳೆ ಬರೀ ನನ್ನ ಮನೆಯವರಿಗೆ ಒಳ್ಳೆಯವರಾಗಿದ್ದು ಅಥವಾ ನನ್ನ ಕುಟುಂಬದ ಮನೆಯವರಿಗೆ ಒಳ್ಳೆಯವರಾಗಿದ್ದು, ನಾನು ನೆರೆಯವರಿಗೆ ಕೆಟ್ಟವನಾಗಿದ್ದರೆ ಏನು ಪ್ರಯೋಜನ? ಅಥವಾ ನನ್ನ ಹೆಂಡತಿಗೆ, ನನ್ನ ಗಂಡನಿಗೆ ಮಾತ್ರ ಒಳ್ಳೆಯವರಾಗಿದ್ದು, ನೆರೆಯವರಿಗೆ ನಾನು ಒಳ್ಳೆಯವಳಾಗದಿದ್ದರೆ ಏನು ಪ್ರಯೋಜನ? ಯಾವುದು ಒಳ್ಳೆಯತನ? ಪರರ ಮೇಲೆ ಕರುಣೆ ತೋರುವುದು ಒಳ್ಳೆಯತನ, ಪರರ ಮೇಲೆ ದಯೆ ತೋರುವುದು ಒಳ್ಳೆಯತನ, ಪರರಿಗೆ ದಾನ ಮಾಡುವುದು ಒಳ್ಳೆಯತನ, ಪರರಿಗಾಗಿ ಪ್ರಾರ್ಥಿಸುವುದು ಒಳ್ಳೆಯತನ, ಪರರಿಗೆ ವಿರುದ್ಧವಾಗಿ ಹೋರಾಟ ಮಾಡದೇ ಇರುವುದು, ಪರರನ್ನು ನಿಂದಿಸದೇ ಇರುವುದು, ಪರರಿಗೆ ತೀರ್ಪಿಗೆ ಗುರಿ ಮಾಡದೇ ಇರುವುದು, ಮತ್ತೊಬ್ಬರ ಜೀವಿತವನ್ನು ನಾಶ ಮಾಡದೇ ಇರುವುದು, ಮತ್ತೊಬ್ಬರನ್ನು ದೂಷಿಸದೇ ಇರುವುದು, ಮತ್ತೊಬ್ಬರನ್ನು ಕೀಳಾಗಿ ಕಾಣದೇ ಇರುವುದು, ಮತ್ತೊಬ್ಬರ ಜೀವಿತದಲ್ಲಿ ಬೇಡವಾದ ಇಲ್ಲಸಲ್ಲದ ಅಪವಾದಗಳನ್ನು ಒರೆಸುವಂಥದ್ದು, ಇವುಗಳೇ ಒಳ್ಳೆಯತನ. ಆದರೆ ಇವೆಲ್ಲವನ್ನು ಮಾಡಿ ನಾನು ದೇವರ ಮುಂದೆ ಕುಳಿತುಕೊಂಡು ಹಾಲಲಿಯ ಹಾಲಲಿಯ ಎಂದು ಹೇಳುವುದಾದರೆ ಅದು ಕೆಟ್ಟತನವೂ. ನನ್ನ ಸಹೋದರ ಸಹೋದರಿ, ಈ ಬೆಳಗಿನ ಜಾವದಲ್ಲಿ ನಿನ್ನನ್ನೇ ಆಲೋಚಿಸಿಕೊ, ನೀನು ಒಳ್ಳೆಯವಳ, ನೀನು ಒಳ್ಳೆಯವನ ಆಲೋಚಿಸಿ ನನ್ನ ಸಹೋದರ ಸಹೋದರಿ. ನಿನಗೆ ಈ ಪ್ರಶ್ನೆ ಬೇಕು, ಈ ಪ್ರಶ್ನೆ ನಿನ್ನ ಮುಂದೆ ಖಂಡಿತವಾಗಿಯೂ ನಿನಗೆ ಬೇಕು. ಕೇವಲ ನೀನು ಸ್ವಾರ್ಥತೆಯಿಂದ ನಾನು ಒಳ್ಳೆಯವನು ಒಳ್ಳೆಯವಳು ಎಂದು ಹೇಳುವುದಕ್ಕೆ ಬದಲಾಗಿ ನಿನ್ನಲ್ಲಿ ಎಷ್ಟು ಒಳ್ಳೆಯತನವಿದೆ, ಎಷ್ಟು ಕೆಟ್ಟತನವಿದೆ ಎಂಬುದನ್ನು ಒಂದು ತೂಕದ ತಕ್ಕಡಿಯಲ್ಲಿ ಹಾಕಿ ನೋಡು ನನ್ನ ಸಹೋದರ ಸಹೋದರಿ. ನಿನ್ನ ಒಳ್ಳೆಯತನಕ್ಕೆ ಭಾರ ಹೆಚ್ಚಿದೆಯಾ? ನಿನ್ನ ಕೆಟ್ಟತನಕ್ಕೆ ಭಾರ ಹೆಚ್ಚಿದೆಯಾ? ಒಳ್ಳೆಯತನವು ನಿನ್ನಲ್ಲಿ ಹೆಚ್ಚು ತುಂಬಿದೆಯಾ? ಕೆಟ್ಟತನವು ನಿನ್ನಲ್ಲಿ ಹೆಚ್ಚು ತುಂಬಿದೆಯಾ ಎಂಬುದನ್ನು. ಹೌದು ನನ್ನ ಸಹೋದರ ಸಹೋದರಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವ ನನ್ನ ಸಹೋದರ ಸಹೋದರಿ, ಈ ದಿನ ನೀನು ಒಂದು ಕೆಲಸವನ್ನು ಮಾಡು. ಈ ದಿನ ನಿನ್ನ ಜೀವ ಒಂದು ಬಿಳಿಯ ಆಳೆಯನ್ನು ತೆಗೆದುಕೊಂಡು, ಎರಡು ಬಿಳಿಯ ಆಳೆಯನ್ನು ತೆಗೆದುಕೊಂಡು, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದು, ಇಂದು ಸಮಯವನ್ನು ಮಾಡಿ ದೇವರ ಮುಂದೆ ಕುಳಿತುಕೊಂಡು ನಿನ್ನ ಎಲ್ಲ ಮೊದಲು ನಿನ್ನ ಎಲ್ಲ ಒಳ್ಳೆಯತನವನ್ನು ಬರಿ, ನಿಮ್ಮೆಲ್ಲ ಒಳ್ಳೆಯತನವನ್ನು ಬರೆಯಿರಿ, ಇನ್ನೊಂದು ಪುಟದಲ್ಲಿ ನಿಮ್ಮ ಎಲ್ಲ ಕೆಟ್ಟತನವನ್ನು ಬರೆಯಿರಿ. ಬರೆದು ಇಂದು ಸಂಜೆಯವರೆಗೂ ನೆನಪು ಮಾಡಿ ನೆನಪು ಮಾಡಿ ಬರ್ತಾ ಬರೀತಾ ಮಾಡಿ, ಒಂದು ಒಳ್ಳೆಯತನದ ಪೇಪರ್, ಇನ್ನೊಂದು ಕೆಟ್ಟತನದ ಪೇಪರ್, ನೋಡಿ ಯಾವುದು ಹೆಚ್ಚಿದೆ, ನಿಮ್ಮಲ್ಲಿ ಯಾವುದು ಅಧಿಕವಾಗಿದೆ ಅದನ್ನು ದೇವರಿಗೆ ಸಮರ್ಪಿಸಿರಿ. ಅಂತೆ ಈ ಲೋಕದಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ, ಕಣ್ಣಿಗೆ ಕಾಣುವುದಿಲ್ಲ, ಆ ಒಳ್ಳೆಯವರನ್ನ ತಲೆ ಎತ್ತಲು ಸಹ ಬಿಡುವುದಿಲ್ಲ.
ಆ ಒಳ್ಳೆಯವರ ಬಗ್ಗೆ ಮಾತನಾಡಿ ಮಾತನಾಡಿ ಅವರಿಗಿರುವಂತಹ ಎಲ್ಲ ಪ್ರಗತಿಗಳನ್ನ ನಾಶ ಮಾಡಿಬಿಡುತ್ತಾರೆ. ಒಂದು ಪಕ್ಷ ನೀನು ಸಹ ನಿನ್ನ ಜೀವಿತದಲ್ಲಿ ಒಂದು ಒಳ್ಳೆಯವನನ್ನು ನಾಶ ಮಾಡಿರುವೆಯ ಚಿಂತಿಸಿ ನೋಡು. ಒಬ್ಬ ಒಳ್ಳೆಯವನು ಒಳ್ಳೆಯವಳು ನಿನ್ನ ಮುಂದೆ ಇದ್ದು ನಿನ್ನ ಸ್ವಾರ್ಥಕ್ಕಾಗಿ ಅವರನ್ನ ನಾಶ ಮಾಡಿದೀಯಾ? ಅಥವಾ ನಿನ್ನ ಸ್ವಾರ್ಥಕ್ಕಾಗಿ ಅವರ ಮೇಲೆ ಹಗೆತನ ಮಾಡಿದೀಯಾ? ಅಥವಾ ನಿನ್ನ ಸ್ವಾರ್ಥಕ್ಕಾಗಿ ಅವರ ಹೆಸರುಗಳನ್ನು ಕೆಡಿಸಿದ್ದೀಯಾ? ಅಥವಾ ನಿನ್ನ ಸ್ವಾರ್ಥಕ್ಕಾಗಿ ಅವರನ್ನು ಕಡೆಗಣಿಸಿದ್ದೀಯಾ ಎಂಬುದನ್ನು ಯೋಚಿಸಿ ಪ್ರಶ್ನಿಸು ನನ್ನ ಸಹೋದರ ಸಹೋದರಿ. ಒಳ್ಳೆತನಕ್ಕಾಗಿ ನಾವು ಪ್ರಾರ್ಥಿಸುವ ಸುಪ್ರಭಾತ ಪ್ರಾರ್ಥನೆಯಲ್ಲಿ ನಾವೊಂದಾಗುವ. ಸುಪ್ರಭಾತ ಪ್ರಾರ್ಥನೆ. ಓದೋದಕ್ಕೆ ಪವಿತ್ರ ಗ್ರಂಥವನ್ನು ನಮ್ಮ ಕೈಗೆ ಕೊಟ್ಟಿದ್ದರ ಸ್ವಾಮಿ ಸ್ತೋತ್ರಪ್ಪ ಕರ್ತನೆ. ಪ್ರಾರ್ಥಿಸುವಂತೆ ನಮ್ಮನ್ನು ಮಾಡಿದ್ದರ ಸ್ವಾಮಿ ಸ್ತೋತ್ರಪ್ಪ ಅಪ್ಪ ತಂದೆ. ದಂತದಂತೆ ಸಮಸ್ಯೆ ಬಂದರು ಇನ್ನುದಂತೆ ಕರೆಯಿಸಿ ಬಿಡುತ್ತೀರ ಸ್ವಾಮಿ ಸ್ತೋತ್ರಪ್ಪ ತಂದೆ. ಎಲ್ಲರನ್ನು ಪ್ರೀತಿಸುವಂತೆ ಮಾಡಿದ್ದರ ಸ್ವಾಮಿ ಸ್ತೋತ್ರಪ್ಪ ಕರ್ತನೆ. ಅಪ್ಪ ತಂದೆ ಮನೆಗೆ ಮತ್ತೆ ತಿರುಗಿ ಹೇಳುವಂತೆ ಮಾಡಿದ್ದರೆ ಸ್ವಾಮಿ ಸ್ತೋತ್ರಪ್ಪ ಕರ್ತನೆ. ಅಪ್ಪ ತಂದೆ ತಂದೆ ಸ್ವಾಮಿ ಸ್ವಾಮಿ ಹಳೆಯದನ್ನು ಬಿಟ್ಟು ಹೊಸದನ್ನು ತೊಟ್ಟುಕೊಳ್ಳುವಂತೆ ಮಾಡಿದ್ದರ ಸ್ವಾಮಿ ಸ್ತೋತ್ರಪ್ಪ ಕರ್ತನೆ. ಅಪ್ಪ ತಂದೆ ಸ್ವಾಮಿ ತಂದೆ ಎಲ್ಲವನ್ನು ಒಳ್ಳೆಯದಾಗಿ ಚಿಂತಿಸುವಂತೆ ನಮ್ಮನ್ನು ಮಾಡಿದ್ದಾರೆ ಪ್ರೀಸಲು ಬೇರೊಬ್ಬರು ಯಾರಾದರೂ ಒಂದು ಸುಪ್ರಭಾತ ಪ್ರಾರ್ಥನೆ ಮಾಡಿ ಮೇರಿ ಮಾಡಿ. ದಯವಿಟ್ಟು ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ತಲ್ಲೀನರಾಗಿ ಒಂದೇ ಕುಟುಂಬವಾಗಿ ಪ್ರಾರ್ಥಿಸಲು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ಈ ದಿನಗಳನ್ನು ಮುಂದುವರಿಸಿಕೊಂಡು ಹೋಗಲು ನಮಗೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಸದಾ ನಮ್ಮೊಂದಿಗೆ ಜೀವಿಸುವ ದೇವರೇ ಸ್ತೋತ್ರ. ಅಪ್ಪ ತಂದೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ಕರ್ತರು, ಮಹೋನ್ನತರು ಆಗಿದ್ದೀರಿ. ಪ್ರಭುವೇ, ಶಾಂತಿ ರಾಜರೇ, ನಿಮಗೆ ಸ್ತೋತ್ರ. ನಮ್ಮನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಯುವ ದೇವರೇ ಸ್ತೋತ್ರ. ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನೀನು ಇರಿಸಿದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ನಮ್ಮನ್ನು ಹಾಳು ಮಾಡದಂತೆ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಇತರರನ್ನು ಪ್ರೀತಿಸುವ, ಸಂತೈಸುವ ಹೃದಯವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಜೀವದಾಥರೇ ಸ್ತೋತ್ರ. ಅಪ್ಪ ತಂದೆ, ನಮಗೆ ಪ್ರಾರ್ಥಿಸಲು ನೀವು ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪವಿತ್ರಾತ್ಮರ ಸಪ್ತ ವರಗಳಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ವರಗಳಿಂದ ನಮ್ಮೆಲ್ಲರನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ.
ಅಪ್ಪ ತಂದ್ರೆ ನಾವು ಸಾಧಿಸಬೇಕೆ ಎಂಬುದನ್ನು ನೀವು ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರರಾಜ. ಅಪ್ಪ ತಂದೆ ಆರಾಧಿಸಲು ನಿಮ್ಮನ್ನು ಪಡಿಸಲು ಈ ಸ್ವರ್ಗೀಯ ತಂಡವನ್ನು ನಾನು ಸ್ತೋತ್ರ ಸ್ತೋತ್ರ ಅವರನ್ನು ನೀವು ಆಶೀರ್ವದಿಸಿದ ಸ್ತೋತ್ರ. ಅಪ್ಪ ತಂದೆ ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲಾ ಬಂಧನಗಳಿಂದ ಬಿಡಿಸಲು ಬಿಡುಗಡೆ ದಾಯಕರಾಗಿ ಬಂದಿರುವಂತಹ ಯೇಸುವೇ ಸ್ತೋತ್ರ. ಅಪ್ಪ ತಂದೆ ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ. ನಾವು ಕೈಗೊಳ್ಳುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲ ಶೋಧನೆಗಳನ್ನು ಜಯಿಸಿ ಶಕ್ತಿ ನೀಡಿರಿ. ಸರ್ವ ಆಪತ್ತಿನಿಂದ ರಕ್ಷಿಸಿ. ನಮ್ಮ ಬಲಹೀನತೆಗಳಲ್ಲಿ ಬಲವನ್ನು ನೀಡಲು ಬನ್ನಿ ಯೇಸು. ಯೇಸುವೇ ಬನ್ನಿ, ಯೇಸುವೇ ನಿಮ್ಮನ್ನು ಕೂಗಿಕೊಂಡು ಬನ್ನಿ ಸ್ವಾಮಿ ಬನ್ನಿ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಆರಿ ಬನ್ನಿ ಅಗ್ನಿನಾಳವಾಗಿ, ಸುರಿದು ಬನ್ನಿ ಪವಿತ್ರ ಜಲವಾಗಿ. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಎಲ್ಲರ ಮೇಲೂ ನಿಮ್ಮ ಆತ್ಮ ತೋರಿಸಿ, ಎಲ್ಲರೂ ನಿಮ್ಮ ಶಕ್ತಿ ಪಡೆಯಲು. ಎಲ್ಲರ ಮೇಲೂ ನಿಮ್ಮ ಆತ್ಮ ತೋರಿಸಿ, ಎಲ್ಲರೂ ನಿಮ್ಮ ಶಕ್ತಿ ಪಡೆಯಲು. ಒಂದಾಗಿ ಸೇರಿ ಬಾಲಿ ಬೆಳಗಲು, ದೇವರೇ ಬನ್ನಿ ನಮ್ಮ ಬಾಲಿಗೆ. ಒಂದಾಗಿ ಸೇರಿ ಬಾಲಿ ಬೆಳಗಲು, ದೇವರೇ ಬನ್ನಿ ನಮ್ಮ ಬಾಲಿಗೆ. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಸಂತರ ಜೊತೆ ಸೇರಿ ಬಾಳಲು, ಪವಿತ್ರ ಸಭೆಯೊಂದಿಗೆ ಕೂಡಿ ಬಾಳಲು. ಸಂತರ ಜೊತೆ ಸೇರಿ ಬಾಳಲು, ಪವಿತ್ರ ಸಭೆಯೊಂದಿಗೆ ಕೂಡಿ ಬಾಳಲು. ಯಾಜಕರನ್ನು ಗೌರವಿಸಿ ಬಾಳಲು, ದೇವಜನತೆಯ ಪ್ರೀತಿಸಲು ಅಭಿಷೇಕ. ಯಾಜಕರನ್ನು ಗೌರವಿಸಿ ಬಾಳಲು, ಪ್ರೀತಿಸಲು ಅಭಿಷೇಕ. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಆತ್ಮರೇ ಪಾವನಾತ್ಮರೇ, ದೇವರ ಶಕ್ತಿಯು ನಮಗಿರಲು. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಘನಪಡಿಸೋಣ. ಒಳ್ಳೆಯ ತನದಿಂದ ಒಳ್ಳೆಯವರಾಗಿ ಬಾಳಲು, ಆ ಒಳ್ಳೆಯತನದ ಆತ್ಮದಿಂದ ಪ್ರಭುವನ್ನು ನಾವು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವ. ಹಾಲೆಲುಯ್ಯಾ 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 ಓ ಹಾಲೆಲುಯ್ಯಾ ಹಾಲೆಲುಯ್ಯಾ ಓ ನನ್ನ ಪ್ರಭುವೇ, ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ,
ಓ ನನ್ನ ದೇವರೇ, ನಿಮಗೆ ಸ್ತೋತ್ರ 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 ದೇವ, ನಿಮಗೆ ಸ್ತೋತ್ರ 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 ಪ್ರಭುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ನನ್ನ ಕರುಣಾಳು ಕರ್ತರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಜೀವಂತ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಕರುಣಾಳು ಕರ್ತರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಓ ಹಾಲೆಲೂಯಾ ಹಾಲೆಲೂಯಾ ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಯೇಸುವೆ 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 ಯೇಸುವೆ. ಓಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಓಪ ತಂದೆ ಅಪ್ಪ ತಂದೆ ಅಪ್ಪ ತಂದೆ ಶರರ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 ರ
ಓ ರವಿ ಸ್ವೇ ಯೇಸುವೆ ಓ ಪಾ ತಂದೆಯೇ ಸ್ತೋತ್ರ ಸ್ವ ವಂದನೆಗಳು ಸ್ವೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಅಪ್ಪ ನಮ್ಮೊಡೆದ ಯೇಸುವೆ ಸ್ತೋತ್ರ ಯೇಸುವೆ ನಿಮಗೆ ವಂದನೆ ಯೇಸುವೆ ನಿಮಗೆ ಆರಾಧನೆ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಓ ಹಾಲ 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 ಓ ಹಾಲ 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 ಓ ಹಾಲ 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 ಓ ಹಾಲ 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 ಓ ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಓ ಯೇಸುವೆ 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 ಓ ಯೇಸುವೆ 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 ಓ ದೇವರೇ 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 ಓ ನನ್ನ ಪ್ರಭುವೇ 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 ಓ ನನ್ನ ಗುರುವೇ 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 ಓ ನನ್ನ ಸರ್ವೇಶ್ವರ ಸ್ವಾಮಿ ಸ್ತೋತ್ರ 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 ಓ ಜೀವದಾತರಾಗಿರೋ ಸರ್ವೇಶ್ವರ ಸ್ವಾಮಿ ಸ್ತೋತ್ರ 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 ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಓ ಹಾಲ 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 ಓ ಹಾಲ 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 ಯೇಸುವೆ ನಮ್ಮ ಆಲೋಚನೆಗಳಿಗಾಗಿ ಸ್ತೋತ್ರ ನಮ್ಮ ಚಿಂತೆಗಳಿಗಾಗಿ ಸ್ತೋತ್ರ ನಮ್ಮ ಪ್ರಚೋದನೆಗಳಿಗಾಗಿ ಸ್ತೋತ್ರ ನಮ್ಮ ಬಲಹೀನತೆಗಳಿಗಾಗಿ ಸ್ತೋತ್ರ ನಮ್ಮ ಹೋರಾಟಗಳಿಗಾಗಿ ಸ್ತೋತ್ರ ಯೇಸುವೆ ಕೊರತೆಗಳಿಗಾಗಿ ಸ್ತೋತ್ರ ಮನ ಪ್ರಯಾಸಗಳಿಗಾಗಿ ಸ್ತೋತ್ರ ಗಾಯಗಳಿಗಾಗಿ ಸ್ತೋತ್ರ ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ 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 ಓ ಹಾಲಿಲುಯ್ಯಾ ಹಾಲಿಲುಯ್ಯಾ ಪ್ರೀಸಲೋ ಯಾರ ಶಬ್ದಗಳು ಸಹ ಕೇಳುತ್ತಿಲ್ಲ, ಯಾರ ಶಬ್ದದಲ್ಲಿಯೂ ಜೀವವಿಲ್ಲ, ಯಾರ ಶಬ್ದಗಳಲ್ಲಿಯೂ ಒಂದು ಶಕ್ತಿ ಇಲ್ಲ. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಅಡಚಣೆಗಳಿಗಾಗಿ ಸ್ತೋತ್ರ, ಎಲ್ಲ ನೆಟ್ವರ್ಕ್ನ ಅಡಚಣೆಗಳಿಗಾಗಿಯೂ ಸ್ತೋತ್ರ ಸ್ವಾಮಿ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ
ಒಂದು ಆಗೋಣ ಶಬ್ದವಾಗಿ ಪ್ರಾರ್ಥಿಸಿ, ಸಮಯ ನಿಗದಿಯನ್ನು ನೋಡಿ ಪ್ರಾರ್ಥಿಸಿ, ಒಳ್ಳೆಯವರಿಗಾಗಿ ಒಳ್ಳೆಯ ಮನಸ್ಸಿನಿಂದ ಆ ಸರ್ವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುವ. ನಮ್ಮ ಪ್ರೀತಿ ತಂದೆಯೇ, ಎಲ್ಲರನ್ನ ರಕ್ಷಿಸಿ ಕಾಪಾಡುವ ನಮ್ಮ ಪ್ರೀತಿ ತಂದೆಯೇ, ಸೋತು ತಂದೆ ಆರಾಧನೆ ಮಹಿಮೆ ತಂದೆ ಅಪ್ಪ, ನಮ್ಮ ಪ್ರೀತಿ ತಂದೆ ಒಳ್ಳೆಯವರಿಗಾಗಿ ಬೇಡುತ್ತೇವೆ ತಂದೆ. ಹೌದು ತಂದೆ, ಎಷ್ಟೋ ಮಕ್ಕಳು ಒಳ್ಳೆಯವರಾಗಿ ಇದ್ದಾರೆ ತಂದೆ, ಆದರೆ ಒಳ್ಳೆಯವರಿಗಾದವರಿಗೆ ಹವಾಮಾನ ಜಾಸ್ತಿ ತಂದೆ. ಅವರಿಗೆ ಒಳ್ಳೆ ಯಾವಾಗ್ಲೂ ಒಳ್ಳೆಯದನ್ನೇ ಮಾಡ್ತಾರೆ ತಂದೆ, ಆದರೆ ಕೆಟ್ಟವರು ಒಳ್ಳೆಯವರನ್ನ ಒಳ್ಳೆಯದಾಗಿ ಇಟ್ಟಿರುತ್ತಿಲ್ಲ ತಂದೆ. ಒಳ್ಳೆಯವರನ್ನು ಒಂಥರ ಹೀಯಾಡಿಸೋದು, ಅವರಿಗೆ ಒಂಥರ ಅವಮಾನ ಮಾಡಬೇಕಲ್ಲ ಮಾಡ್ತಾನೆ. ಒಳ್ಳೆಯವನು ಒಳ್ಳೆ ಒಳ್ಳೆಯವನ ಅಂತ ಒಂಥರ ಫಿಲ್ಟರ್ ಮಾಡ್ತಾರೆ ತಂದೆ. ತಂದೆ ನಮ್ಮ ಪ್ರೀತಿಯ ತಂದೆಯೇ, ಅವರು ಎಲ್ಲರಿಗೂ ಸಹಾಯ, ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯದಾಗಿ ಸಹಾಯವನ್ನು ಮಾಡುತ್ತಾರೆ ತಂದೆ. ದೇವರನ್ನು ನಿಮಗ ಎಲ್ಲರಿಗಾಗಿ ಬೇಡುತ್ತಾರೆ ತಂದೆ, ಹಾಗೆ ದೇವರನ್ನು ಜೊತೆಲೆ ಇಟ್ಕೊಂಡಿರ್ತಾರೆ ತಂದೆ. ಆದರೆ ಕೆಟ್ಟವರು ಅವರ ಒಳ್ಳೆಯವರಾಗಿ ನಮಗೆ ಬಿಡುತ್ತಿಲ್ಲ ತಂದೆ, ಅವರೆಂದು ತುಂಬಾ ಅವಮಾನ ಮಾಡ್ತಾರೆ ತಂದೆ. ಪ್ರಪಂಚದಲ್ಲಿ ಇವನೊಬ್ಬನೇ ಒಳ್ಳೆಯವನ ನಂತರ ಕಿಂಡಲ್ ಮಾಡ್ತಾರೆ ತಂದೆ, ತುಂಬಾ ಅವಮಾನಗಳನ್ನು ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ ತಂದೆ. ಹೌದು ತಂದೆ, ಆ ಮಕ್ಕಳಿಗೆ ಸಹಾಯ ಮಾಡುವುದು, ದೊಡ್ಡವರು ಸಹಾಯ ಮಾಡುವುದು, ಒಳ್ಳೆಯದನ್ನು ಹೇಳ್ಕೊಡುವ ಒಳ್ಳೆಯವರು ಮಾತುಗಳು ತಂದೆ, ಎಷ್ಟು ಒಳ್ಳೆದಾಗಿ ಹೇಳ್ತಾನೇ ಬರ್ತಾರೆ ತಂದೆ. ಚಿಕ್ಕ ಮಕ್ಕಳನ್ನ ಪ್ರೀತಿಸಬೇಕು ತಂದೆ, ಆ ಮಕ್ಕಳನ್ನ ಕರೆದು ಚಿಕ್ಕ ಮಕ್ಕಳನ್ನ ಪ್ರೀತಿಯಿಂದ ಅವರನ್ನು ಜೊತೆ ಇಟ್ಕೊಂಡು ಮಾತಾಡ್ತಾರೆ ತಂದೆ. ಆದರೆ ಮಕ್ಕಳುಗಳು ಈಗಿನ ಕಾಲ ಮಕ್ಕಳನ್ನು ಇನ್ನು ಇಲ್ಲೇ ಒಂಥರ ಆಗ್ತಾರೆ, ಹೊರಗಡೆ ಹೋದ್ರೆ ಏನೊಂಥರ ಆಡ್ತಾರೆ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಒಳ್ಳೆಯವರಿಗೆ ಒಳ್ಳೆ ಜಾಗವನ್ನು ಕೊಡಿ ತಂದೆ. ತುಂಬಾ ಒಳ್ಳೆಯವರು ಮಕ್ಕಳಿಗೆ ಒಳ್ಳೆ ಭೂಮಿ ಮೇಲೆ ಜಾಸ್ತಿ ಜನ ಇರುವುದಿಲ್ಲ ತಂದೆ, ಆದರೂ ನಮ್ಮ ಪ್ರೀತಿ ಸ್ವಲ್ಪ ಅವರಿಗೆ ಒಳ್ಳೆ ದಾರಿನ ತೋರಿ ತಂದೆ. ಅವ್ರು ಒಳ್ಳೆದೇ ಮಾಡುತ್ತಾರೆ, ಒಳ್ಳೆ ದಾರಿನೇ ತೋರಿಸು ತಂದೆ. ಅಪ್ಪ ಅವರಿಗೆ ಸಹಾಯ ಮಾಡಿ ತಂದೆ, ಕೆಟ್ಟ ಹೆಚ್ಚವರಿಂದ ತೊಂದರೆಗಳು ಜಾಸ್ತಿ ತಂದೆ. ಆದ್ದರಿಂದ ಯದಪ್ಪನ ಆ ಮಕ್ಕಳನ್ನು ಯಾವತ್ತೂ ಬಿಡಬೇಡಿ ತಂದೆ. ಅಪ್ಪ ಅವರಿಗೆ ಒಳ್ಳೆ ಮಕ್ಕಳಾಗಿ ನೀವು ಜೊತೆಲೆ ಇದ್ದು ಪವಿತ್ರಾತ್ಮರ ಜೊತೆಲೆ ಕಲ್ಸ್ಕೊಡಿ ತಂದೆ. ಪವಿತ್ರಾತ್ಮರ ಜೊತೆಲೆ ಇದ್ದು ಯಾವೇ ಒಳ್ಳೆ ಕಲ್ಸಲ ಮಾಡಿದ್ರೆ ಒಳ್ಳೆದಾಗಿ ಆಗುವಂತೆ, ಒಳ್ಳೆ ಒಳ್ಳೆ ಎದುರು ಬರುವಂತೆ, ಅವರಿಗೆ ಒಳ್ಳೆ ಊಟ ಬಟ್ಟೆ ಯಾವ ಕೊರತೆಗೂ ಇಲ್ಲದಂತೆ, ಅವರಿಗೆ ಒಳ್ಳೆದಾಗಿ ಮಾಡುವಂತೆ ಆಚರಿಸಿ ನಮ್ಮ ಪ್ರೀ ತಂದೆ. ಪಿತನ ಪಿತನ ಪವಿತ್ರ ನಾಮದಲ್ಲಿ ಆಮೆ ಆಮೆ. ಏಸುವೆ ಸ್ತೋತ್ರ, ಏಸುವೆ ವಂದನೆ, ಏಸುವಿಗೆ ಆರಾಧನೆ. ಅಪ್ಪ ತಂದೆ, ಏಸುವಿಗೆ ಕೋಟಿ ಆರು ಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನವನ್ನು ನಮಗೆ ದಾನವಾಗಿ ನೀಡಿದ ಆತನೇ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಈ ದಿನದ ಸ್ವಾಮಿ, ಇಡೀ ವಿಶ್ವದಲ್ಲಿನಂತ ಎಲ್ಲ ಒಳ್ಳೆಯ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರು ದೇಹದಲ್ಲಿ ಬಂಧಿಸಿದ ಪ್ರಾರ್ಥಿಸಿದ ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಎಲ್ಲ ಒಳ್ಳೆಯ ಮಕ್ಕಳ ಮೇಲೆ ಸ್ವಾಮಿ ನೀವು ಮಳೆಯಾಗಿ ಇಳಿದು ಬರಲಿರುವ ವಿಶೇಷವಾಗಿ ಸ್ವಾಮಿ ಇದೆ. ನನ್ನಲ್ಲಿರುವಂತಹ ಸ್ವಾಮಿ ನಾನು ಒಳ್ಳೆಯದು ಮಾಡದಿರಬಹುದು ರಾಜ್ಯ, ನನ್ನಲ್ಲಿರುವಂತಹ ಕೆಟ್ಟ ಜನಗಳು ಸ್ವಾಮಿ ಏನೇ ಇದ್ದರು ಸ್ವಾಮಿ ಈ ದಿನದಲ್ಲಿ ನನ್ನನ್ನು ಸಲ್ಲಿಸಿ ನನ್ನನ್ನು ಒಳ್ಳೆಯ ಮಗಳಾಗಿ ಮಾರ್ಪಡಿಸಿ ಸ್ವಾಮಿ. ಆತ್ಮರ ಅಭಿಷೇಕದ ತುಂಬಿಕೊಂಡು ಒಳ್ಳೆಯ ಮಗನಾಗಿ ಇನ್ನು ಮುಂದೆ ಬಾಳುವಂತಹ ಕೃಪೆಯನ್ನು ಅನುಗ್ರಹಿಸಿ ರಾಜ. ಸಮಾಜಕ್ಕೂ ಕುಟುಂಬಕ್ಕೂ ತಾಯಿ ಧರ್ಮಸಭೆಗೂ ಒಳ್ಳೆಯ ಒಂದು ಮಾತುಗಳ ಮಗಳಾಗಿ ನನ್ನನ್ನು ಈ ದಿನ ಮಾರ್ಪಡಿಸಿ ಸ್ವಾಮಿ. ಅಪ್ಪ ಇದು ವಿಶೇಷವಾಗಿ ನಮ್ಮ ಪ್ರಾಚಂಡ ತಮ್ಮ ಸಹೋದರ ಸಹೋದರರ ಎಲ್ಲೆಯ ಒಳ್ಳೆಯ ಮಕ್ಕಳನ್ನು ಸ್ವಾಮಿ ನಿನ್ನ ಕರಲು ಸುತ್ತಿಕೊಂಡು ರಾಜ. ಅವರು ಎಲ್ಲ ಒಳ್ಳೆಯ ಸೇವಾ ಕಾರ್ಯಗಳು ಸ್ವಾಮಿ ನಿನ್ನ ಕಾರ್ಯವಾಗಿ ಮಹತ್ವದಲ್ಲಿ ರಾಜ್ಯ. ಅಪಾಯಿಸಿಕೆ ಕುಟುಂಬದಲ್ಲಿ ಪತ್ನಿ ಪತ್ನಿಯು ಮಕ್ಕಳು ಒಂದು ಒಳ್ಳೆಯ ಕುಟುಂಬವಾಗಿ ಜೀವಿಸುತ್ತಿದ್ದಾರೆ ರಾಜ್ಯ. ಅಂತಹ ಎಲ್ಲ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಇನ್ನೂ ಏರಾಳವಾಗಿ ಇಳಿದಿದ್ದಾರೆ ರಾಜ್ಯ. ಕುಟುಂಬದಲ್ಲಿ ಬರುವಂತಹ ಎಲ್ಲ ಸೇಲು ನೋವು ಕಣ್ಣೀರುಗಳನ್ನು ಅವರು ಜಯಿಸಿ ಬಾಳುವಂತಹ ಒಳ್ಳೆಯ ಮಕ್ಕಳಾಗಿದ್ದಾರೆ ಸ್ವಾಮಿ. ಅವರ ಮೂಲಕ ಅನೇಕ ಕುಟುಂಬಗಳು ಒಂದು ಸಾಕ್ಷ್ಯ ಕುಟುಂಬಗಳಾಗಿ ಮಾತಾಡಲು ರಾಜ್ಯ. ಸ್ವಾಮಿ ವಿಶೇಷವಾಗಿ ಎಲ್ಲ ರಾಜಕೀಯ ಕಾರಣಿಗಳಿರುವಂತಹ ಒಳ್ಳೆಯ ತಂತ್ರವನ್ನು ನಿನ್ನ ಕರವನ್ನು ಸುತ್ತಿಕೊಡುತ್ತೇನೆ ಸ್ವಾಮಿ. ಒಳ್ಳೆಯ ರಾಜಕೀಯ ವ್ಯಕ್ತಿಗಳಿದ್ದಾರೆ ರಾಜ್ಯ. ಅಂತ ಮಕ್ಕಳಿಂದ ಸ್ವಾಮಿ ಸಮಾಜದಲ್ಲಿ ಒಂದು ಒಳ್ಳೆಯ ಸೇವೆಗಳನ್ನು ಮಾಡುವಾಗ ಆ ಮಕ್ಕಳಿಗೆ ಬರುವಂತಹ ಎಲ್ಲ ಶೋಧನೆಗಳಿಂದ ಜಯಿಸಿ ಬಾಳುವಂತಹ ಕೃಪೆಯನ್ನು ಅನುಗ್ರಹಿಸಿ ರಾಜ್ಯ. ಒಳ್ಳೆಯ ಮಕ್ಕಳನ್ನ ಅನೇಕ ರೀತಿಯಲ್ಲಿ ಕೆಟ್ಟ ಮಕ್ಕಳು ಹೀಯಾಳಿಸಿ ಭ್ರಮಿಸಿ ಅಪಾಯಿಸಿ ಅವಮಾನಗಳಿಗೆ ಗುರಿಪಡಿಸಿರಬಹುದು ರಾಜ್ಯ.
ಅವರ ತಪ್ಪಿನ ಅರಿವನ್ನು ಅವರಿಗೆ ದಯಪಾಲಿಸಿಕೊಟ್ಟು ಅವರು ಸಹ ಒಂದು ದಿನ ಒಳ್ಳೆಯ ಮಕ್ಕಳಾಗಿ ಸಮಾಜದಲ್ಲಿ ಬಾಳುವಂತ ಒಂದು ಒಳ್ಳೆಯ ಗೌರವದ ಮಕ್ಕಳಾಗಿ ಮಾರ್ಪಡಿಸಿ ಸ್ವಾಮಿ, ಆತ್ಮರ ಅಭಿಷೇಕದ ತುಂಬಿಕೊಂಡು ಒಳ್ಳೆಯ ಮಕ್ಕಳಾಗಿ ಮಾರ್ಪಡಿಸಿ ರಾಜ್ಯ. ಇದು ಸ್ವಾಮಿ ಗುರುಗಳು, ಒಳ್ಳೆಯ ಗುರುಗಳಿದ್ದಾರೆ, ಕನ್ಯಾಸ್ತ್ರಿಗಳಿದ್ದಾರೆ, ಧರ್ಮಾದೇಶವಿದ್ದಾರೆ ಸ್ವಾಮಿ, ಒಂದೊಂದು ಒಳ್ಳೆಯ ಪ್ರಬೋಧಕರಿದ್ದಾರೆ, ಬೋಧನೆ ಮಾಡುವವರಿದ್ದಾರೆ, ಶುಭ ಸಂದೇಶ ಸಾರುವ ಒಳ್ಳೆಯ ಮಕ್ಕಳಿದ್ದಾರೆ ರಾಜ್ಯ. ಅಂತಹ ಎಲ್ಲಾ ಮಕ್ಕಳಿಗೂ ಬೇಕಾದಂತಹ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಏನೇ ಬಂದರೂ ಸ್ವಾಮಿ, ಅವರು ಎಲ್ಲವನ್ನ ನಿನ್ನ ಆ ಕಲ್ವಾರಿ ರಥದಲ್ಲಿ ಬಂಧಿಸಿ ಪ್ರಾರ್ಥಿಸುವಾಗ ಆ ಮಕ್ಕಳ ಒಳ್ಳೆಯತನಕ್ಕೆ ಒಂದು ಒಳ್ಳೆಯ ಉತ್ತಮ ಗೌರವವನ್ನ ಮಕ್ಕಳಿಗೆ ಅನುಗ್ರಹಿಸಿ ರಾಜ್ಯ. ಸದಾ ನಿಮ್ಮನ್ನು ನೋಡಿ ಜೀವಿಸುವಂತ ಮಕ್ಕಳು ಸ್ವಾಮಿ, ಆ ಮಕ್ಕಳಿಗೆ ಸದಾ ಸಾಕ್ಷಿಯಾಗಿ ಬಾಳುವಂತೆ, ಏನೇ ಬಂದರೆ ಲೋಕದಲ್ಲಿ ಜಯಿಸಿ ಬಾಳುವಂತ ಒಂದು ಒಳ್ಳೆಯ ಮನೋಭಾವನೆ ಮಕ್ಕಳಿಗೆ ಅನುಗ್ರಹಿಸಿ ಕೊಡು ಸ್ವಾಮಿ. ಅಪ್ಪ ಯೇಸುವೆ, ಅನೇಕ ಒಳ್ಳೆಯ ಯುವಕ ಯುವತಿಯರಿದ್ದಾರೆ ಸ್ವಾಮಿ. ಅಪ್ಪ ಆ ಮಕ್ಕಳಿಂದ ಸ್ವಾಮಿ ನಮ್ಮ ಸಮಾಜ ಒಂದು ಒಳ್ಳೆಯ ಸ್ಥಾನದಲ್ಲಿ ಸ್ವಾಮಿ ದಯ ಪಾಲಿಸಿ ಕೊಡುವ. ಆ ಮಕ್ಕಳು ಓದುವಂತ ವಿದ್ಯಾಭ್ಯಾಸಗಳು ಸ್ವಾಮಿ ನಿನ್ನ ಭವಿಷ್ಯತೆಯಲ್ಲಿ ಇನ್ನೂ ಹೆಚ್ಚಾಗಿ ತುಂಬಿಕೊಂಡು ಆ ಮಕ್ಕಳಿಂದ ನಮ್ಮ ದೇಶ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ಇದೊಂದು ಸ್ವಾಮಿ ತಾಯಿ ಧರ್ಮಸಭೆ ಅನೇಕ ರೀತಿಯಲ್ಲಿ ಮುಂದೆ ಬರುವಂತ ಕೃಪೆಯ ಅನುಗ್ರಹಿಸಿ ರಾಜ್ಯ. ಅಪ್ಪ ಎಷ್ಟು ಒಳ್ಳೆಯ ಒಳ್ಳೆಯ ಸೇವಕರಿದ್ದಾರೆ ಸ್ವಾಮಿ, ಆ ಎಲ್ಲಾ ಸೇವಕರನ್ನು ಏರಾಳವಾಗಿ ಆಶೀರ್ವದಿಸಿ ರಾಜ್ಯ. ಇನ್ನು ಹೆಚ್ಚಾಗಿ ಸೇವೆ ಮಾಡುವಂತ ಮಕ್ಕಳಾಗಿ ಅವರನ್ನು ಮಾತಾಡಿಸಿ ರಾಜ್ಯ. ಅನೇಕ ಒಳ್ಳೆಯ ಮಕ್ಕಳು ದಾನ ಧರ್ಮ ಪ್ರೀತಿ ಸಹನೆ ಇದ್ದಂತ ಒಂದೊಂದು ಮಕ್ಕಳನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ನನ್ನ ತರಲಿ ಕಿತ್ತುಕೊಂಡು ರಾಜ್ಯ, ಆ ಮಕ್ಕಳಿಗೆ ಹೆಚ್ಚಾಗಿ ತುಂಬಿ ತುಳುಕಿ ಅದನ್ನು ನಿನ್ನ ನಾಮದಲ್ಲಿದೆ ಪಾಲಿಸಿಕೊಂಡು ರಾಜ್ಯ. ಈ ಪ್ರದೇಶ ನಡೆದಂತೆ ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ ಇದೆ ಏನಿಲ್ಲ ಸ್ವಾಮಿ. ಪ್ರತಿಯೊಂದು ಮಕ್ಕಳು ಒಳ್ಳೆಯ ಕರೆದಲ್ಲಿದ್ದು ಆ ಪ್ರೀತಿ ನಂಬಿಕೊಂಡು ಬಾಳುವಂತೆ ಅಮ್ಮ ಬರೆಯುತ್ತ ಕಣ್ಣಿಗೆ ನಮ್ಮ ಕುಟುಂಬದಲ್ಲಿರುವಂತಹ ಒಳ್ಳೆಯ ಮಕ್ಕಳು, ನಮ್ಮ ಸಮಾಜದಲ್ಲಿರುವಂತಹ ಒಳ್ಳೆಯ ಮಕ್ಕಳು, ನಮ್ಮ ಅಕ್ಕಪಕ್ಕದಲ್ಲಿ ಈಗ ನಮ್ಮ ಪರಿಸರದಲ್ಲಿರುವಂತ ಎಲ್ಲಾ ಒಳ್ಳೆಯ ಮಕ್ಕಳನ್ನು ನಿನ್ನ ಕರೆಯಲ್ಲಿ ಬಿಸಿ ಕೊಡುತ್ತ ಆ ಮಗನಲ್ಲಿ ಸದಾ ಪ್ರೀತಿಯಿಂದ ಬಾಳುವಂತ ಕೃಪೆಯನ್ನು ಹೆಚ್ಚಾಗಿ ಪಡೆಯುವಂತೆ ಮಾರ್ಪಡಿಸಿದೆ ಎಂದು ಏಸುಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪ್ರಾರ್ಥಿಸಿದ್ದೇನೆ, ಹೊಂದಿಕೊಂಡಿದ್ದೇನೆ, ನನ್ನ ಪ್ರೀತಿ ಜೀವನದೊಡೆಯೇ. ಆಮೆನ್, ಆಮೆನ್. ಹೆಚ್ಚುವೆ ಸ್ತೋತ್ರ, ಹೆಚ್ಚುವೆ ವಂದನೆ, ಹೆಚ್ಚುವೆ ಆರಾಧನೆ, ಹೆಚ್ಚುವೆ ಮಹಿಮೆ. ತಂದೆಯಾದ ದೇವರೇ, ಇವತ್ತು ದಿವಸವನ್ನು ನನಗೆ ನೀವು ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ನಾನು ಕೋಟಿ ಸ್ತೋತ್ರ ಹೆಚ್ಚುವೆ. ಪ್ರಭುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ, ಈ ಸಮಯದಲ್ಲಿ ಎಲ್ಲ ಒಳ್ಳೆಯವರನ್ನು ಹೆಚ್ಚುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭು, ಎಲ್ಲ ಒಳ್ಳೆಯವರನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ ಸ್ವಾಮಿ. ನೀವು ಅವರ ಜೊತೆಯಲ್ಲಿ ಇದ್ದು ನೀವು ಅವರಿಗೆ ಫಲ ಕೊಡಿರಿ ಸ್ವಾಮಿ. ಪ್ರಭುವೇ, ಒಳ್ಳೆಯದನ್ನು ಮಾಡುವಾಗ ಪ್ರಭುವೇ ಜನರಿಂದ ನಮಗೆ ಕೆಟ್ಟ ಮಾತುಗಳನ್ನು ಕೇಳಲು ಬರುತ್ತಿದೆ ಸ್ವಾಮಿ. ಹಾಗೆ ಒಳ್ಳೆಯದನ್ನು ಈ ಸಮಾಜದಲ್ಲಿ ಮಾಡುವ ಎಲ್ಲ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ ಪ್ರಭುವೇ. ಅವರು ಯಾವುದೇ ಜನರ ಯಾವುದೇ ಮಾತುಗಳಿಗೂ ಅವರು ಬಲಿಯಾಗದಂತೆ ನೀವು ಅವರನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ ಸ್ವಾಮಿ. ವಿಶೇಷವಾಗಿ ನಿಮ್ಮ ಕಾವಲುದೂತರ ಸಂರಕ್ಷಣೆಯನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಅವರ ಕುಟುಂಬವನ್ನು, ಅವರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ಅವರ ಎಲ್ಲಾ ಆಗು ಹೋಗುಗಳಲ್ಲಿ ನೀವೇ ಅವರ ಜೊತೆಯಲ್ಲಿದ್ದು ಸಂರಕ್ಷಣೆ ಕೊಡಿರಿ ಸ್ವಾಮಿ. ವಿಶೇಷವಾಗಿ ಎಷ್ಟೊಂದು ಜನರು, ಎಷ್ಟೊಂದು ಶ್ರೀಮಂತರು ಸ್ವಾಮಿ, ಬಡ ವರ್ಗದವರಿಗೂ ಎಡಕೈಗೆ ಕೊಟ್ಟದ್ದು ಬಡಕೈಗೂ ಬಲಕೈ ಕೊಡದೆ ಎಷ್ಟೊಂದು ಸಹಾಯಗಳನ್ನು ಮಾಡುತ್ತಿದ್ದಾರೆ ಸ್ವಾಮಿ. ಅಂತ ಶ್ರೀಮಂತ ವರ್ಗದ ಜನರನ್ನು ಆರತಿ ಆಶೀರ್ವದಿಸಿರಿ ಪ್ರಭುವೇ. ಹಾಗೆಯೇ ಪ್ರಭುವೇ, ಯಾರಿಗಾದರೂ ಸಹಾಯ ಮಾಡುವಾಗ ಉದಾರತನದಿಂದ ಸಹಾಯ ಮಾಡುವ ವ್ಯಕ್ತಿಗಳು ಇದ್ದಾರೆ, ಇಂತಹ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ ಪ್ರಭುವೆ. ಹಾಗೆ ನಮ್ಮ ಧರ್ಮಸಭೆಯಲ್ಲಿ, ಧರ್ಮ ಕೇಂದ್ರದಲ್ಲಿ, ನ್ಯಾಯಾಧಿಕರಲ್ಲಿ, ಕನ್ಯಾಸ್ತ್ರೀಯರಲ್ಲಿ, ಶುಭ ಸಂದೇಶ ಸಾರುವರಲ್ಲಿ ಇರುವ ಎಲ್ಲ ಒಳ್ಳೆತನವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಭುವೆ. ಅಂತ ಎಲ್ಲ ಮಕ್ಕಳನ್ನು ನೀವು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ ಸ್ವಾಮಿ. ಅವರ ಸುತ್ತಲೂ ನೀವು ರಕ್ಷಣ ಕೋಟೆಯನ್ನು ಕಟ್ಟಿ ಅವರನ್ನು ಬಲಪಡಿಸಿರಿ ಸ್ವಾಮಿ. ಪ್ರಭುವೆ, ನನ್ನ ಸ್ವರ್ಗೀಯ ಮಧ್ಯಸ್ಥ ತಂಡದಲ್ಲಿರುವ ಪ್ರತಿಯೊಬ್ಬ ಒಳ್ಳೆತನದಿಂದ ಒಳ್ಳೆಯವರಿಗೆ ಸಹಾಯ ಮಾಡುವ ಪ್ರತಿಯೊಬ್ಬ ಮಕ್ಕಳನ್ನು ಅರಸಿ ಆಶೀರ್ವದಿಸಿರಿ ಪ್ರಭು. ಅವರೇ ನೀವೇ ಅವರ ಜೊತೆಯಲ್ಲಿದ್ದು ಬಲಪಡಿಸಿರಿ. ಇನ್ನೂ ಹೆಚ್ಚಿನ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತೆಯೂ ಈ ಜೀವನದ ಯಾತ್ರೆಯಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಂತೆಯೂ ಹಾಗೂ ಈ ಜೀವನ ಪಯಣ ಮುಗಿದ ಮೇಲೆ ನಿಮ್ಮ ಸಮ್ಮುಖದಲ್ಲಿ, ಸ್ವರ್ಗೀಯ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಪಾಲುಗಾರರಾಗುವಂತೆ ನಮಗೆಲ್ಲರನ್ನು ನೀವೇ ಬಲಪಡಿಸಿರಿ. ಹಾಗೂ ನಿಮ್ಮ ಪವಿತ್ರಾತ್ಮರ ಸಪ್ತವರ ದಾನಗಳಿಂದ ನಮ್ಮನ್ನೆಲ್ಲರನ್ನು ತುಂಬಿಸಿರಿ ಎಂದು ಪಿತಾ ಸುತ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ.
ಆರಾಧನೆ ಅಪ್ಪ ತಂದೆ, ಈ ದಿನ ನಮಗೆ ಜೀವ ಜೀವನ ಎರಡು ಕೊಟ್ಟಿದ್ದೀಯ ಸ್ವಾಮಿ, ಸ್ವಾಮಿ ಈ ದಿನ ಈ ದಿನವನ್ನು ಒಳ್ಳೆ ರೀತಿಯಲ್ಲಿ ಕಳೆಯಲು ನಮಗೆ ನಮ್ಮನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ, ಈ ಬೆಳೆಯನ್ನು ಜಾಗದಲ್ಲಿ ಒಳ್ಳೆಯವರಿಗಾಗಿ ಪ್ರಾರ್ಥಿಸಲು ನಮಗೆ ಕಲಿಸಿಕೊಟ್ಟಿದ್ದೀರ ಸ್ವಾಮಿ, ಅದಕ್ಕಾಗಿ ಸ್ವಲ್ಪ ಸ್ವಾಮಿ. ಅಪ್ಪ ತಂದೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯವನಾಗಿರಬೇಕೆಂಬ ಆಸೆ ನಿಮ್ಮದು ಸ್ವಾಮಿ. ಮಕ್ಕಳನ್ನೆಲ್ಲರನ್ನೂ ಆಶೀರ್ವದಿಸಿ ಸ್ವಾಮಿ. ಒಳ್ಳೆಯವರನ್ನು ಚರಣಕ್ಕೆ ಸಮರ್ಪಿಸಿದ್ದೇನೆ ಸ್ವಾಮಿ, ಅವರ ಮೇಲೆ ದಯ ತೋರಿ ಸ್ವಾಮಿ, ಅವರನ್ನು ನಿರಾಳವಾಗಿ ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಅವರು ಮಾಡುತ್ತಿರುವ ಒಂದು ಕಾರ್ಯ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುತ್ತೀನಿ, ಅವರ ಒಳ್ಳೆಯತನವನ್ನು ನಿರಾಳವಾಗಿ ಆಶೀರ್ವದಿಸುತ್ತೀನಿ. ಎಷ್ಟೋ ಜನರು ಒಳ್ಳೆಯವರಿದ್ದಾರೆ ಸ್ವಾಮಿ, ದಾನಿಗಳು ಇದ್ದಾರೆ ಸ್ವಾಮಿ, ಅಂತವರನ್ನು ಆಶೀರ್ವದಿಸುತ್ತೀನಿ. ಅಪ್ಪ ತಂದೆ, ಈ ಒಳ್ಳೆಯತನದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಳ್ಳೆಯವನಾಗಿರಬೇಕೆಂಬ ಆಸೆ ನಿಂದದಾಗಿದೆ ಸ್ವಾಮಿ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳ್ಳೆ ರೀತಿಯಲ್ಲಿ ಜೀವಿಸುವಂತ ದಾನ ಧರ್ಮ ಮಾಡುವಂತ ಆಶೀರ್ವಾದವನ್ನು ಅವರ ಮೇಲೆ ಪಾಲಿಸುತ್ತೀವಿ. ಈ ಪ್ರಪಂಚದಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯವನೇ ಸ್ವಾಮಿ. ಅವನ ದೌರ್ಬಲ್ಯದಿಂದ ಕೆಲವು ಕೆಟ್ಟವನಾಗುತ್ತಾನೆ ಸ್ವಾಮಿ, ಅವರ ಒಳ್ಳೆಯತನವನ್ನು ಬೇರೆಯವರು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ ಸ್ವಾಮಿ. ಆದರೆ ಅವನ ಒಳ್ಳೆಯತನ ಇನ್ನೊಬ್ಬನಿಗೆ ಗೊತ್ತು ಸ್ವಾಮಿ. ಅಂತ ವ್ಯಕ್ತಿಯನ್ನು ಆಶೀರ್ವದಿಸಿಕೊಂಡಿ, ಅವನ ಮೇಲೆ ನಿಮ್ಮ ಪಾವರವನ್ನು ತಿಳಿಸುತ್ತೇನೆ. ಆ ಮಕ್ಕಳನ್ನೆಲ್ಲ ಆಶೀರ್ವದಿಸಿದ್ದೇನೆ. ಎಷ್ಟೋ ಜನರಾಜಕರು ಒಳ್ಳೆಯವರು ಸ್ವಾಮಿ, ಅವರ ನಿಜ ಜೀವನ ಮಕ್ಕಳಿಗೆ ತಮ್ಮ ಸೇವೆಯನ್ನು ಒಳ್ಳೆತನದಲ್ಲಿ ಸೇವೆ ಮಾಡುತ್ತಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸಿದ್ವಾಮಿ. ಮಕ್ಕಳನ್ನೇ ಅತ್ತೀಯರನ್ನು ಆಶೀರ್ವದಿಸಿದ ಸ್ವಾಮಿ. ಅವರ ಸಕಲ ಮಕ್ಕಳಿಟ್ಟು ತನ್ನ ಸೇವೆಯನ್ನು ಒಳ್ಳೆ ಸುಲಭದಲ್ಲಿ ಮಾಡಲು ಬಂದಿರುತ್ತಾರೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸಿ ಸ್ವಾಮಿ. ತಂದೆಯೇ, ಎಲ್ಲ ಕುಟುಂಬದ ವರ್ಗದವರನ್ನು ಆಶೀರ್ವದಿಸಿ ಸ್ವಾಮಿ. ಎಲ್ಲರೂ ದಾನ ಧರ್ಮ ಮಾಡುವಂತ ಒಳ್ಳೆ ತನವನ್ನು ಕೊಡು ಸ್ವಾಮಿ. ಅಪ್ಪ ತಂದೆ, ಇನ್ನೂ ಒಳ್ಳೆಯ ಮನಸ್ಥಿತಿಯನ್ನು ಕೊಡುತ್ತೆ. ಅಪ್ಪ ತಂದೆ, ಹಾಗೆ ಚರಣದಲ್ಲಿ ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರನ್ನು ಈ ಸ್ವರ್ಗೀಯಾತ್ರೆಯ ಮಕ್ಕಳಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಸ್ವಾಮಿ, ನಾವೆಲ್ಲರೂ ಒಳ್ಳೆಯವರು ಎಂದು ನಂಬಿದ್ದೇವೆ ಸ್ವಾಮಿ. ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಒಳ್ಳೆತನವನ್ನು ತೋರಿಸುವಂತ ಕೃಪಾವರವನ್ನು ನಮ್ಮನ್ನು ತಿಳಿಸುತ್ತೆ. ನಮ್ಮಲ್ಲಿರುವ ಕಿಂಚಿತನ್ನು ನಾವು ಉಪಯೋಗಿಸಿ ಬೇರೆಯವರಿಗೂ ಕೊಡುವಂತ ಮನಸ್ಥಿತಿಯನ್ನು ಕೊಡುತ್ತೆ. ಅಪ್ಪ ತಂದೆ, ನಾವು ಯಾವತ್ತೂ ಸ್ವಾರ್ಥರಾಗಿರದಂತೆ ಒಳ್ಳೆಯವರಾಗಿರುವ ಸ್ವಾಮಿಗಳನ್ನು ತಾನೆ ಈ ಎಲ್ಲಾ ಅವಕಾಶವನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ವಾಮಿ ಸ್ವಾಮಿ. ಸಮಯ ಈ ಪ್ರಾರ್ಥನೆಯನ್ನು ನಮ್ಮಲ್ಲಿ ಪ್ರಾರ್ಥಿಸಲು ಸಿಗತಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಈ ಪ್ರಸ್ತುತ ಮತ್ತು ಪ್ರಾರ್ಥನೆ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್. ಆಮೇನ್. ಪ್ರಾರ್ಥಿಸಿ. ಯೇಸುವೇ, ಒಳ್ಳೆಯ ಮನಸ್ಸುಳ್ಳವರ ಮೇಲೆ ಕರುಣೆ ತೋರಿರಿ ರಾಜ. ಒಂದು ವ್ಯಕ್ತಿಗಾಗಿ ಪ್ರಾರ್ಥಿಸುವುದು ಒಳ್ಳೆಯ ಮನಸ್ಸು ಸ್ವಾಮಿ. ಈ ಲೋಕಕ್ಕಾಗಿ ಪ್ರಾರ್ಥಿಸುವುದು ಒಳ್ಳೆಯ ಮನಸ್ಸು ಸ್ವಾಮಿ. ಹೌದು ರಾಜ, ನಮಗೆ ಯಾವುದನ್ನು ಒಳ್ಳೆಯದಾಗಿ ಮಾಡಲಿಲ್ಲ ಎಂದರೆ ಸಹ, ಒಳಿತನ್ನು ಮಾಡಲು ನಮ್ಮ ಕೈಯಿಂದ ಆಗಲಿಲ್ಲ ಎಂದು ಹೇಳಿದರೂ ಸಹ, ಒಂದು ವ್ಯಕ್ತಿಗಾಗಿ ಒಂದು ಅವಶ್ಯಕತೆಗಾಗಿ ಪ್ರಾರ್ಥಿಸುವುದು ಒಂದು ಒಳ್ಳೆಯತನವಾಗಿದೆ ಸ್ವಾಮಿ. ಆ ಒಳ್ಳೆಯತನವನ್ನ ನೀವು ನನಗೆ ಕೊಟ್ಟಿದ್ದೀರಿ ಸ್ವಾಮಿ. ಅದಕ್ಕಾಗಿ ಮಿಲಿಯಾಂತರ ಸ್ತೋತ್ರಗಳು ಸ್ವಾಮಿ, ಕೋಟ್ಯಾಂತರ ಸ್ತೋತ್ರಗಳು ಸ್ವಾಮಿ. ನೊಂದು ಹೋಗಿರುವ, ಬೆಂದು ಹೋಗಿರುವ, ಮರಣಾವಸ್ಥೆಗೆ ಇರುವ, ಅವಮಾನಕ್ಕೆ ಒಳಗಾಗಿರುವ
ದಾರಿದ್ರ್ಯನಾಗಿರುವ, ಅಂಗವಿಕಲನಾಗಿರುವ, ಪರದೇಶಿಯಾಗಿರುವ ಹಾಗೂ ರಸ್ತೆಯಲ್ಲಿ ಬಿದ್ದುಕೊಂಡಿರುವ, ಬಹಿಷ್ಕರಿಸಲ್ಪಟ್ಟ, ತಿರಸ್ಕರಿಸಲ್ಪಟ್ಟಂತಹ, ಸ್ವಾಮಿ ಕಣ್ಣೀರಿನಲ್ಲಿ ತತ್ತರಿಸುತ್ತಿರುವಂತಹ, ಏಕಾಂಗಿತನದ ಬದುಕಿನಲ್ಲಿರುವಂತಹ ಸ್ವಾಮಿ, ಲೋಕದಲ್ಲಿ ಹಲವಾರು ಹಿಂಸೆ ಬಾಧೆಗಳಿಗೆ ಒಳಗಾಗಿರುವಂತಹ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವವನು ಒಳ್ಳೆಯವನು ಸ್ವಾಮಿ, ಒಳ್ಳೆಯ ಮನಸ್ಸುಳ್ಳವನು ಸ್ವಾಮಿ. ಹೌದು ಸ್ವಾಮಿ, ಆ ಒಳ್ಳೆಯ ಮನಸ್ಸನ್ನ ನೀವು ನನಗೆ ಕೊಟ್ಟಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ದೇವ. ಹೌದು ಯೇಸುವೆ, ನನ್ನಲ್ಲಿ ಒಳ್ಳೆತನಗಳಿದೆ ಸ್ವಾಮಿ, ಕೆಟ್ಟತನಗಳು ಇದೆ ಸ್ವಾಮಿ. ಈ ಒಳಿತು ಕೆಡುಕನ್ನ ನೀವು ಆದಿಯಲ್ಲಿಯೇ ಆದ ಮತ್ತು ಅವಳ ಮುಂದೆ ಜೀವವೃಕ್ಷದ ಫಲವಾಗಿಯೂ ಒಳಿತು ಕೆಡುಕನ್ನ ಅರಿವು ಮೂಡಿಸುವ ಫಲವನ್ನಾಗಿ ನೀವು ಇಟ್ಟು ಬಿಟ್ಟಿದ್ದೀರಿ ರಾಜ. ಹಾಗೆ ಇಂದಿಗೂ ಸಹ ಆ ಒಳಿತು ಕೆಡುಕಿನ ಫಲಗಳು ನಮ್ಮ ಮುಂದೆ ಇದೆ, ಮರಗಳು ನಮ್ಮ ಮುಂದೆ ಇದೆ ರಾಜ. ಯೇಸುವೆ, ಹೌದು ಸ್ವಾಮಿ, ಹೌದು ಸ್ವಾಮಿ, ನಾವು ಒಳ್ಳೆಯವರಾಗಲು ಪ್ರಯತ್ನಿಸುತ್ತಾ ಇದ್ದೇವೆ ಸ್ವಾಮಿ. ನಾವು ಒಳ್ಳೆಯವರಾಗಬೇಕು ಸ್ವಾಮಿ, ನಮ್ಮಲ್ಲಿರುವ ಕೆಟ್ಟದ್ದು ಸಾಯಬೇಕು ಸ್ವಾಮಿ, ಸ್ವಾಮಿ ನಮ್ಮಲ್ಲಿರುವಂತಹ ಕೆಟ್ಟದ್ದು ನಾಶವಾಗಬೇಕು ಸ್ವಾಮಿ, ನಾವು ಒಳ್ಳೆಯವರಾಗಬೇಕು ಸ್ವಾಮಿ. ಸಮಾಜದ ಮುಂದೆ, ವಿಚಾರಣೆಯ ಮುಂದೆ, ವ್ಯಕ್ತಿಗಳ ಮುಂದೆ, ಕುಟುಂಬದ ಮುಂದೆ, ಬಂಧು ಮಿತ್ರಾದಿಗಳ ಮುಂದೆ ಒಳ್ಳೆಯವರಾಗಬೇಕು ಸ್ವಾಮಿ. ಆದರೆ ನಾವೆಷ್ಟು ಒಳ್ಳೆಯತನಕ್ಕೆ ಹೋದರೂ ಸ್ವಾಮಿ ನಮ್ಮನ್ನು ಕೆಟ್ಟವರಾಗಿಯೇ ನೋಡುತ್ತಾರೆ ಸ್ವಾಮಿ, ಕೆಟ್ಟದ್ದನ್ನೇ ನಮ್ಮ ಬಗ್ಗೆ ಬಿತ್ತುತ್ತಾರೆ ಸ್ವಾಮಿ. ಯೇಸುವೇ, ಕರುಣಿಸುವ ಕರ್ತರೆ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಒಳ್ಳೆಯ ಹೆಂಡತಿ ಇರುವಾಗ ಒಳ್ಳೆಯ ಗಂಡನಿಲ್ಲ, ಒಳ್ಳೆಯ ಗಂಡನಿರುವಾಗ ಒಳ್ಳೆಯ ಹೆಂಡತಿ ಇಲ್ಲ, ಒಳ್ಳೆಯ ಎತ್ತವರಿರುವಾಗ ಒಳ್ಳೆಯ ಮಕ್ಕಳಿಲ್ಲ, ಒಳ್ಳೆಯ ಮಕ್ಕಳಿರುವಾಗ ಒಳ್ಳೆಯ ಎತ್ತವರಿಲ್ಲ, ಒಳ್ಳೆಯ ಒಡಹುಟ್ಟಿದವರನ್ನ ಕಾಣುತ್ತಾ ಇಲ್ಲ, ಒಳ್ಳೆಯ ಅತ್ತೆ ಸೊಸೆಯಂದಿರನ್ನ ಕಾಣುತ್ತಾ ಇಲ್ಲ. ಬರೀ ಹೋರಾಟಗಳು, ಜಗಳಗಳು, ಕಚ್ಚಾಟಗಳು, ಕಿತ್ತಾಟಗಳು ಸ್ವಾಮಿ. ಕೆಟ್ಟವರು ಎಂದೇಳುವಾಗ, ಕೆಟ್ಟವರು ಎಂದೇಳುವಾಗ ಸ್ವಾಮಿ ನಮಗೆ ಅರಿವು ಮೂಡಿಸ್ರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಸುಳ್ಳಾಡುವಾಗ ಕೆಟ್ಟವರು, ದೂಷಿಸುವಾಗ ಕೆಟ್ಟವರು, ನಿಂದಿಸುವಾಗ ಕೆಟ್ಟವರು, ಮತ್ತೊಬ್ಬರನ್ನು ಪರಿಹಾಸ್ಯ ಮಾಡುವಾಗ ಕೆಟ್ಟವರು, ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ಕೆಟ್ಟವರು, ಮತ್ತೊಬ್ಬರಿಗೆ ಕೆಡುಕನ್ನು ಮಾಡುವಾಗ ಕೆಟ್ಟವರು, ಮತ್ತೊಬ್ಬರ ಮೇಲೆ ಕರುಣೆ ತೋರದೇ ಇರುವಾಗ ಕೆಟ್ಟವರು, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸದೇ ಇರುವಾಗ ಕೆಟ್ಟವರು, ಮತ್ತೊಬ್ಬರನ್ನು ಗೌರವಿಸದೇ ಇರುವಾಗ ನಾವು ಕೆಟ್ಟವರು, ಮತ್ತೊಬ್ಬರ ಆಸ್ತಿಯನ್ನು ಕೊಳ್ಳು ಹೊಡೆಯುವಾಗ ಕೆಟ್ಟವರು, ಮತ್ತೊಬ್ಬರ ಹೆಸರನ್ನು ಕೆಡಿಸುವಾಗ ಕೆಟ್ಟವರು. ಹೌದು ಸ್ವಾಮಿ, ನಿಮ್ಮ ಮುಂದೆ ಬಾರದೇ ಇರುವಾಗ ನಾವು ಕೆಟ್ಟವರು ಸ್ವಾಮಿ. ಒಳಿತನ್ನು ಮಾಡುವುದಕ್ಕೆ ಬದಲಾಗಿ ಕೆಡುಕನ್ನು ಮಾಡುವಾಗ ನಾವು ಕೆಟ್ಟವರು. ಯೇಸುವೆ, ನಿನ್ನನ್ನು ಸಂಧಿಸದೇ ಇರುವಾಗ ನಾವು ಕೆಟ್ಟವರು, ಪ್ರತಿಯೊಬ್ಬರಲ್ಲಿ ನಿಮ್ಮನ್ನು ಕಾಣದೇ ಇರುವಾಗ ನಾವು ಕೆಟ್ಟವರು, ಮತ್ತೊಬ್ಬರಿಗೆ ನ್ಯಾಯ ವಿಧಿಸುವಾಗ ನಾವು ಕೆಟ್ಟವರು, ಮತ್ತೊಬ್ಬರನ್ನು ತೀರ್ಪಿಗೆ ಒಳಪಡಿಸುವಾಗ ನಾವು ಕೆಟ್ಟವರು, ಕುಯುಕ್ತಿಯಿಂದ ನಾವು ಒಳ್ಳೆಯವರಂತೆ ನಟಿಸುತ್ತೇವೆ ಎಂಬುದಾದರೆ ನಾವು ಕೆಟ್ಟವರು. ಹೌದು ಸ್ವಾಮಿ, ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಮಾರ್ಪಡಿಸುವಂತಹ ದುಷ್ಟಾತ್ಮ ಸ್ವಭಾವ ಇರುವಂತಹ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಪ್ರಾಮಾಣಿಕವಾಗಿ ಜೀವಿಸುವವರನ್ನ ಕೆಟ್ಟವರು ಎಂದು ತೀರ್ಮಾನಿಸುತ್ತಾ ಅವರ ಬಗ್ಗೆ ಅವರನ್ನ ನಾಚಿಗೆಗೀಡು ಮಾಡಬೇಕು ಎಂಬ ಉದ್ದೇಶಕ್ಕಾಗಿ ಜೀವಿಸುವಂತಹ ಕೆಟ್ಟವರಿದ್ದಾರೆ ಸ್ವಾಮಿ. ಹೌದು ರಾಜ, ಸ್ವಂತ ವಿವಾಹವಾದಂತಹ ಪತಿ ಪತ್ನಿಯರಲ್ಲಿ ನಾವು ನೋಡುತ್ತೇವೆ ಸ್ವಾಮಿ ದೇವ. ಹೆಂಡತಿ ತನ್ನ ಗಂಡನ ಮೇಲೆ ಸೇಡು ತೀರಿಸುವುದಕ್ಕಾಗಿ, ಅವನಿಂದ ದೂರಾಗುವುದಕ್ಕಾಗಿ, ಅಥವಾ ಅವನನ್ನ ಬಹಿಷ್ಕರಿಸುವುದಕ್ಕಾಗಿ ಅವನ ಒಡಹುಟ್ಟಿದವರಲ್ಲಿ ಅವನನ್ನ ಕೆಟ್ಟವನಾಗಿ ಮಾರ್ಪಡಿಸುತ್ತಾಳೆ, ಅವರ ಸಂಬಂಧಿಕರಲ್ಲಿ ಕೆಟ್ಟವರು ಎಂಬುದಾಗಿ ಹೇಳುತ್ತಾರೆ, ಹಾಗೂ ಪರಿಸರದಲ್ಲಿ ಅವರನ್ನ ಕೆಟ್ಟವರು ಎಂದು ಹೇಳುತ್ತಾರೆ, ಬಂಧು ಮಿತ್ರಾದಿಗಳಲ್ಲಿ ಅವರನ್ನ ಕೆಟ್ಟವರು ಎಂದು ಹೇಳುತ್ತಾರೆ. ಹೀಗೆ ಪತಿ ಪತ್ನಿಯ ಮೇಲೆ, ಪತ್ನಿ ಪತಿಯ ಮೇಲೆ ಕೆಟ್ಟವರು ಎಂಬುವಂತಹ, ಕೆಟ್ಟವನು ನನ್ನ ಗಂಡ, ಕೆಟ್ಟವನು ನನ್ನ ಹೆಂಡತಿ ಎಂಬುದಾಗಿ ಅಪವಾದಗಳನ್ನು ಹೊರಿಸುವಂತಹ ಕೆಟ್ಟತನವಿರುವಂತಹ ಕುಟುಂಬದ ಸದಸ್ಯರುಗಳನ್ನು ನಾವು ನೋಡುತ್ತೇವೆ ಸ್ವಾಮಿ. ತನ್ನ ಮಕ್ಕಳನ್ನೇ ಕೆಟ್ಟದಾರಿಗೆ ಕಳುಹಿಸುವಂತಹ, ತನ್ನ ಮಕ್ಕಳಲ್ಲಿ ಕೆಟ್ಟದ್ದನ್ನು ಬಿತ್ತಿ ತನ್ನ ಮಕ್ಕಳಿಗೆ ಕೆಟ್ಟವರು ಎಂದು ಹೇಳಿಸುವಂತಹ ತಾಯಂದಿರಿದ್ದಾರೆ ಸ್ವಾಮಿ. ಸ್ವಂತ ತಾಯಂದಿರೇ ಮಕ್ಕಳಿಗೆ ಶತ್ರುವಾಗಿದ್ದಾರೆ ಸ್ವಾಮಿ. ಸ್ವಂತ ತಂದೆಯಿಂದರೆ ಮಕ್ಕಳಿಗೆ ಶತ್ರುವಾಗಿದ್ದಾರೆ ಸ್ವಾಮಿ. ತನ್ನ ಮಕ್ಕಳನ್ನು ದುಶ್ಚಟಕ್ಕೆ ಕರೆದುಕೊಂಡು ಹೋಗುವಂತಹ ಕೆಟ್ಟತನ ತಂದೆಯಿಂದಿದ್ದಾರೆ ಸ್ವಾಮಿ. ಕೆಟ್ಟದನ್ನು ಬಿತ್ತಿ ಕೆಟ್ಟದನ್ನು ಕಲಿಸಿಕೊಡುವಂತಹ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಸ್ವಾಮಿ,
ಇವೆಲ್ಲವನ್ನ ಆಲೋಚನೆಗೆ ತೆಗೆದುಕೊಳ್ತಾ, ನನ್ನಲ್ಲಿರುವಂತಹ ಕೆಟ್ಟತನ ಯಾವುದು, ನನ್ನನ್ನು ಕಾಡುತ್ತಿರುವ ಕೆಟ್ಟತನ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ಪರಿಶೀಲಿಸಿಕೊಂಡು ನಾವು ಪರಿವರ್ತನೆ ಹೊಂದುವಂತೆ, ಒಳ್ಳೆಯವರಾಗಿರುವ ಪ್ರತಿಯೊಬ್ಬರಿಗಾಗಿ ಮಂಡಿ ಊರಿ ಪ್ರಾರ್ಥಿಸುವಂತೆ, ಆ ಒಳ್ಳೆಯವರ ಮುಂದೆ ಇರುವ ಹೋರಾಟಗಳು ನೀಗಲ್ಪಡುವಂತೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ಆಶೀರ್ವದಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್. ದೇವರ ವಾಕ್ಯ ನಾಲ್ಕು 13. ನಾನು ವಿಶ್ವಾಸವಿದ್ದೆನು ಆದ್ದರಿಂದ ಮಾತನಾಡಿದನು. ಯೆಶಾಯ 58:1. ಬೇಲೆ ಬಾಯಾರಿ ಬಂದವರೇ ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಯೆಶಾಯ 55:1. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿದನು. ಎಫೆಸ 1:3. ಪಿತ ದೇವರು ಸ್ವರ್ಗ ಲೋಕದಿಂದ ಎಲ್ಲಾ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಲೂಕ 16:10. ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವವನು ದೊಡ್ಡ ವಿಷಯಗಳಲ್ಲಿಯೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತಾನೆ. ಸಣ್ಣ ವಿಷಯಗಳಲ್ಲಿ ದ್ರೋಹ ಮಾಡುವವನು ದೊಡ್ಡ ವಿಷಯಗಳಲ್ಲಿಯೂ ದ್ರೋಹ ಮಾಡುತ್ತಾನೆ. 2 ಕೊರಿಂಥ 2:3. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಯೋಹಾನ 15:16. ನೀನು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಕೀರ್ತನೆ 3:11. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಎಜುಕೇಲ 3:6. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಸೃಷ್ಟಿಸಿದೆನು. ಕೀರ್ತನೆ 121. ಕರ್ತನು ಎಲ್ಲಾ ಕೇಳಿನಿಂದ ನಿನ್ನನ್ನು ನಿನ್ನ ಪ್ರಾಣವನ್ನು ಕಾಪಾಡುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಮಧುರಮಯವಾದ ಪ್ರಭು ಯೇಸುವೆ, ನನ್ನೊಂದಿನ ವಾಕ್ಯವಾಗಿ ಸದಾ ಮಾತನಾಡುವ ನನ್ನ ಪ್ರಭುವೇ, ನನ್ನ ದೈನಂದಿನ ಬದುಕಿನಲ್ಲಿ ನನ್ನ ಸಹಪಾಠಿಯಾಗಿ ಸದಾ ನನ್ನನ್ನು ಕಾದು ಸಂರಕ್ಷಿಸಿ ಮುನ್ನಡೆಸುವ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಓ ನನ್ನ ಪ್ರಭುವೇ, ನನ್ನ ಬಾಳನ ಜಂಜಾಟದಲ್ಲಿ ನಾನು ಒಳಿತನ್ನು ಮಾಡಬೇಕೆಂದು ಆಶಿಸುವಾಗ ಕೆಲವು ಬಾರಿ ಒಳಿತು ಮಾಡದೆ ಪಾಪಿಯಾಗಿದ್ದೇನೆ. ನನ್ನ ಮುಂದೆ ಪರರಿಗೆ ಕೊಡಬೇಕೆಂಬ ಮನಸ್ಸಿದ್ದರು ಸ್ವಾರ್ಥದ ನಿಮಿತ್ತವಾಗಿ ನಾನು ಪರರಿಗೆ ಕೊಡಲು ಹಿಂಜರಿದ್ದೇನೆ. ನಾನು ನೊಂದವರಿಗೆ ಉಪಶಮವನ್ನು ಕೊಡಬೇಕು, ರೋಗಿಯನ್ನು ಸಂಧಿಸಬೇಕು ಎಂದು ಅನಿಸಿದಾಗಲೂ ನನ್ನ ಸ್ವಾರ್ಥದಿಂದ ನನ್ನ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿ ಮತ್ತೊಬ್ಬರಿಗೆ ಸಾಂತ್ವನವನ್ನು ಕೊಡದೆ ಸ್ವಾರ್ಥಿಯಂತಿದ್ದೇನೆ. ಮಾತ್ರವಲ್ಲ, ನೀವು ನಮಗೆ ನಿಮ್ಮ ಜೀವಿತದಲ್ಲಿ ಪ್ರತಿದಿನದಿಂದ ಮಾಡುವ ಉಪಕಾರಗಳಿಗೆ ನಿಮ್ಮ ಮುಂದೆ ಕೃತಜ್ಞತೆಯನ್ನು ಸಲ್ಲಿಸಲು ನಾನು ಯೋಗ್ಯವುಳ್ಳವಳು ಆಗಿದ್ದರೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸಲು ಹಿಂಜರಿದು ಆಲಸ್ಯದಿಂದ ಇದ್ದು ಪಾಪ ಮಾಡಿದ್ದೇನೆ. ಹೀಗೆ ನನ್ನ ಕುಟುಂಬದ ಕಾರ್ಯದಲ್ಲಿ, ಕೆಟ್ಟವರ ಕಾರ್ಯದಲ್ಲಿ, ಒಡಹುಟ್ಟಿದವರ ಕಾರ್ಯದಲ್ಲಿ, ನಾನು ನನ್ನ ನೆರೆಯವರ ಪರಿಸರದ ಸ್ಥಳದಲ್ಲಿಯೂ ನಿರಾಕರಿಸಿದ್ದೇನೆ. ದೇವ, ನನ್ನನ್ನು ಕ್ಷಮಿಸಿ ಆಶೀರ್ವದಿಸಿರಿ. ಒಳಿತನ್ನು ಮಾಡಬೇಕೆಂದು ನನ್ನ ಮುಂದೆ ಬರುವಾಗ ನಾನು ಕೆಡುಕನ್ನು ಮಾಡದೆ ಪಾಪಕ್ಕೆ ಗುರಿಯಾಗದೆ ಒಳಿತನ್ನು ಮಾಡುವ ಮನಸ್ಸನ್ನು ನನಗೆ ದಯಪಾಲಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ. ಆಮೇನ್.
ಪರಿಶುದ್ಧ ಪೂಜ್ಯ ತಾಯಿ ಮಾತ್ಮರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಅಮ್ಮ, ಒಳ್ಳೆಯವರಿಗಾಗಿ ಪ್ರಾರ್ಥಿಸ್ರಿ, ಸನ್ಮನಸ್ಸುಳ್ಳವರಿಗಾಗಿ ಪ್ರಾರ್ಥಿಸ್ರಿ ಎಂದು ಪ್ರಾರ್ಥಿಸುವ. ಅಮ್ಮ ತಿಳಿಸಿದಂತೆ ನಾನು ಒಳ್ಳೆಯವನ ಕೆಟ್ಟವನ ಎಂಬ ಪ್ರಶ್ನೆ ನಿಮ್ಮ ಮುಂದೆ ಇರಲಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಮಾತ್ರವೇ ಒಳ್ಳೆಯತನ ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಆಗ ನಾವು ಒಳ್ಳೆಯವರಾಗಿ ಬದಲಾವಣೆ ಹೊಂದಲು ಸಾಧ್ಯ. ಅದರಿಂದ ವಿಶ್ವಾಸದಲ್ಲಿ ಪ್ರಾರ್ಥಿಸುವ, ಜಪಸರವನ್ನು ಹಿಡಿದು ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಭಿನ್ನಯಿಸುವ.